ಮಧುರ ಹಾಗೂ ಶಕುಂತಲರವರು ಎಷ್ಟು ಸಮಾಧಾನ ಮಾಡಿದ್ರು. ಅಳ್ತಾನೆ ಇದ್ದಾಳೆ ಭಾರ್ಗವಿ, ಮಧುರ ಸಮಾಧಾನ ಮಾಡ್ಕೋಬಾರ್ಗು, ನಮ್ ಶ್ರೇಷ್ಠ ಖಂಡಿತ ಬಂದೇ ಬರ್ತಾಳೆ, ಏನೋ ವಿಷಗಳಿಗೆ ಮಾತಾಡ್ಬಿಟ್ಲು, ಮನೆ ಬಿಟ್ಟು ಹೋದ್ಲು, ಆದ್ರೆ ನಂಗೊತ್ತು ಅವಳಿಗೂ ಕೂಡ ನಿನ್ನ ಬಿಟ್ಟಿರೋಕೆ ಆಗಲ್ಲ ಅಂತ. ಶಕುಂತಲ, ಹೌದು ಭಾರ್ಗವಿ, ಚಿಂತೆ ಮಾಡಬೇಡ, ಅವಳಿಗೆ ಅವಳ ತಪ್ಪಿನ ಹರಿವಾಗೆ ಆಗುತ್ತೆ, ಆಗ ಖಂಡಿತ ವಾಪಸ್ ಮನೆಗೆ ಬಂದೇ ಬರ್ತಾಳೆ, ನೋಡ್ತಾ ಇರು. ನೀನು ಅವಳಿಗೆ ತಾಯಿಯ ಬೆಲೆ ಗೊತ್ತಾಗಬೇಕೆಂದ್ರೆ ಅವಳು ಕೂಡ ಒಬ್ಬಳು ತಾಯಿ ಆಗಬೇಕು. ಆಗಲೇ ಆಗಷ್ಟೇ ಅವಳಿಗೆ ತಾಯಿಯ ಬೆಲೆ ಏನಂತ ಗೊತ್ತಾಗೋದು. ನಿಧಿ ಅಮ್ಮ, ನೀವು ಅಳಬೇಡಿ ಅಮ್ಮ, ಆ ಮಗಳು ಹೋದರೆ ಏನಾಯಿತು? ನಿಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ ಈ ಮಗಳಿದ್ದಾಳೆ. ಸದಾ ನಿಮ್ಮ ಸೇವೆ ಮಾಡಿಕೊಂಡು ನನ್ನ ಕೊನೆ ಉಸಿರಿರುವವರೆಗೂ ನಿಮ್ಮ ಜೊತೆ ನಾನಿರ್ತೀನಿ. ತಾಯಿ ಇದ್ದವರಿಗೆ ತಾಯಿಯ ಬೆಲೆ ಗೊತ್ತಾಗಲ್ಲಮ್ಮ. ನನ್ನಂತ ಯಾರೂ ಇಲ್ಲದ ತಬ್ಬಲಿಗಳಿಗೆ ತಂದೆ ಹಾಗೂ ತಾಯಿಯ ಬೆಲೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮಗೆ ಯಾರೂ ಇಲ್ಲ ಅಂತ ತಿಳ್ಕೊಂಬಿಡಿ, ನಾವೆಲ್ಲರೂ ಇದ್ದೀವಿ ತಾನೆ ಎನ್ನುತ್ತಾ ಭಾರ್ಗವಿಯನ್ನು ಕೈಗಳನ್ನು ಜೋಪಾನ ಮಾಡುತ್ತೇನೆ ಎಂಬಂತೆ ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡಳು. ಮಧುರ ಹಾಗೂ ಶಕುಂತಲರವರು ಭಾರ್ಗವಿಗೆ ಸಮಾಧಾನ ಹೇಳಿ ಹೊರಟು ಹೋದರು. ಅವರು ಹೋಗಿ ಒಂದು ಸ್ವಲ್ಪ ಒತ್ತಾದ ಮೇಲೆ ಚತುರ್ನಿಧಿಗೆ ಫೋನ್ ಮಾಡಿದನು. ನಿಧಿ ನಡೆದ ಎಲ್ಲ ವಿಷಯಗಳನ್ನು ವಿವರಿಸಿದಳು. ಇವತ್ತು ಭಾರ್ಗವಿ ಅಮ್ಮನ ಜೊತೆಯಲ್ಲಿ ಇರು, ಅವರನ್ನು ಒಂಟಿಯಾಗಿ ಬಿಡಬೇಡ ಎಂದು ಚತುರ್ ಹೇಳಿದನು. ನಿಧಿ ಕೂಡ ಅವನ ಮಾತಿಗೆ ಒಪ್ಪಿ ತನ್ನ ಮನೆಗೂ ಕೂಡ ಹೋಗದೆ ಭಾರ್ಗವಿಯ ಜೊತೆಯಲ್ಲೇ ಇದ್ದಳು. ತನ್ನನ್ನು ಚಿಕ್ಕಂದಿನಿಂದಲೂ ಕಷ್ಟಪಟ್ಟು ಸಾಕಿ ಸಲಹಿದ ಭಾರ್ಗವಿಯ ಬಗ್ಗೆ ಒಂಚೂರು ಯೋಚಿಸದೆ ಅಹಂಕಾರದಿಂದ ಮನೆ ಬಿಟ್ಟು ಬಂದ ಶ್ರೇಷ್ಠಾಳಿಗೆ ಸ್ವಲ್ಪವೂ ಬೇಸರವಾಗಲಿಲ್ಲ. ಯಾಕೆಂದರೆ ತಾನು ಪ್ರೀತಿಸಿರುವ ಹುಡುಗನಾದ ಶಶಾಂಕ್ ಜೊತೆ ಬಂದಿದ್ದೇನೆ ಎನ್ನುವ ಧೈರ್ಯದಲ್ಲಿ ಇದ್ದಳು ಅವಳು. ಸದ್ಯಕ್ಕೆ ಒಂದು ಬಾಡಿಗೆ ಮನೆಯನ್ನು ಮಾಡಿ ಅಲ್ಲಿ ಶ್ರೇಷ್ಠಾಳನ್ನು ಇರಿಸಿ ತಾನು ತನ್ನ ತಂದೆ ತಾಯಿಯನ್ನು ಒಪ್ಪಿಸಿ ನಿನ್ನನ್ನು ಮದುವೆಯಾಗ್ತೀನಿ ಎಂದು ಹೇಳಿ ತನ್ನ ಮನೆಗೆ ಹೊರಟು ಹೋದ ಶಶಾಂಕ್. ಮೊದಲೇ ಶ್ರೀಮಂತರ ಮನೆಯ ಹುಡುಗನಾಗಿದ್ದರಿಂದ ತನ್ನನ್ನು ಕೈ ಬಿಡುವುದಿಲ್ಲ, ಖಂಡಿತ ಮದುವೆಯಾಗಿ ಆಗುತ್ತಾನೆ ಎಂದು ನಂಬಿದ ಶ್ರೇಷ್ಠ ತನ್ನ ಕತ್ತಿಗೆ ಶಶಾಂಕ್ ತಾಳಿ ಕಟ್ಟದಿದ್ದರೂ ಕೂಡ ಅವಳ ಮೈಮನಗಳನ್ನು ಎಂದೋ ಅವನಿಗೆ ಒಪ್ಪಿಸಿಬಿಟ್ಟಿದ್ದಳು. ಪ್ರತಿದಿನ ಮನೆಗೆ ಬಂದು ಹೋಗ್ತಿದ್ದ ಶಶಾಂಕ್ ಶ್ರೇಷ್ಠಾಳನ್ನು ಅವನಿಗಿಷ್ಟ ಬಂದಂತೆ ಉಪಯೋಗಿಸಿಕೊಳ್ಳುತ್ತಿದ್ದನು. ಶ್ರೇಷ್ಠ ಕೂಡ ಅವನ ಆಸೆಗಳಿಗೆ ಅಡ್ಡ ಬರುತ್ತಿರಲಿಲ್ಲ. ಇಂದಲ್ಲ ನಾಳೆ ಹೇಗಿದ್ರು ಮದುವೆ ಆಗ್ತೀವಲ್ಲ ಎಂದುಕೊಂಡು ಶಶಾಂಕ್ನ ಜೊತೆ ತುಂಬ ಕ್ಲೋಸ್ ಆಗಿ ಇರತೊಡಗಿದಳು. ಮುಂದೊಂದು ದಿನ ಇಂಥ ಪರಿಸ್ಥಿತಿ ಬರಬಹುದು ಎಂಬ ಊಹೆ ಕೂಡ ಇರಲಿಲ್ಲ ಶ್ರೇಷ್ಠಾಳಿಗೆ. ನಿಧಿ ತನ್ನ ಮನೆಗೆ ಹೋಗಲೇ ಇಲ್ಲ, ಭಾರ್ಗವಿಯ ಸೇವೆ ಮಾಡುತ್ತಾ ಅವಳ ಮನೆಯಲ್ಲಿಯೇ ಉಳಿದು ಬಿಟ್ಟಳು. ಸದಾ ಭಾರ್ಗವಿಯ ಜೊತೆಗೆ ಇರುತ್ತಿದ್ದಳು. ಗಾರ್ಮೆಂಟ್ಸ್ನಲ್ಲೂ ಭಾರ್ಗವಿಯ ಜೊತೆಗೆ ಇದ್ದು ಎಲ್ಲ ಕೆಲಸಗಳನ್ನು ತಾನೇ ಮುಂದೆ ನಿಂತು ನೋಡಿಕೊಳ್ಳತೊಡಗಿದಳು. ಪಾಪದ ನಿಧಿ ತನ್ನ ಪಾಲಿನ ಸೌಭಾಗ್ಯ ದೇವತೆಯೆಂದೇ ತಿಳಿದಿದ್ದಳು. ಭಾರ್ಗವಿಯನ್ನು ಹಾಗೂ ತನ್ನ ಎತ್ತ ತಾಯಿ ಈ ರೂಪದಲ್ಲಿ ಬಂದಿರಬಹುದು ಎಂದು ಕೂಡ ತಿಳಿದಿದ್ದಳು. ಎಷ್ಟೇ ಸಮಾಧಾನದಿಂದಿರಲು ಪ್ರಯತ್ನಿಸಿದರೂ ಕೂಡ ಭಾರ್ಗವಿಗೆ ಸದಾ ಶ್ರೇಷ್ಠಾಳದ್ದೇ ಚಿಂತೆಯಾಗಿತ್ತು. ತನ್ನ ಬಗ್ಗೆ, ತನ್ನ ಆರೋಗ್ಯದ ಬಗ್ಗೆ ಕೂಡ ಯೋಚಿಸದೆ ಸರಿಯಾಗಿ ಊಟ ತಿಂಡಿ ಹಾಗೂ ನಿದ್ರೆ ಕೂಡ ಮಾಡದೆ ಏನು ಕಳೆದುಕೊಂಡವಳಂತೆ ಸದಾ ಯೋಚನೆಯಲ್ಲೇ ಮುಳುಗುತ್ತಿದ್ದಿರಳು. ಯಾರು ಎಷ್ಟು ಹೇಳಿದರೂ ಕೂಡ ಸದಾ ಮಂಕಾಗಿ ಕುಳಿತಿದ್ದಳು. ಭಾರ್ಗವಿಗೆ ಇದ್ದಕ್ಕಿದ್ದಂತೆ ಒಂದು ದಿನ ತನ್ನ ತಂದೆ ತಾಯಿಯರಾದ ವಿನುತಾ ಹಾಗೂ ರಾಜೇಶರ ನೆನಪಾಗತೊಡಗಿತು. ತನ್ನ ಬಾಲ್ಯದ ದಿನಗಳು, ತಂದೆ ತಾಯಿಯ ಜೊತೆಗಿನ ತುಂಟಾಟ, ತಾನು ಹಾಡಿ ಬೆಳೆದ ಮನೆ, ಗಂಡಾಗಿ ಜನಿಸಿ ಕಾಲಕ್ರಮೇಣ ಹೆಣ್ಣಾಗಿ ಬದಲಾಗತೊಡಗಿದಾಗ ಕೋಪದಲ್ಲಿ ತಂದೆ ಹಾಡಿದ ಮಾತುಗಳು, ತಾಯಿಯ ಸಾತ್ವಾನದ ಇತನುಡಿಗಳು, ತಂದೆಯ ಬೈಗುಳ ಹಾಗೂ ಒಡೆತ ತಡೆಯಲಾರದೆ ಮನೆ ಬಿಟ್ಟು ಬಂದಿದ್ದು, ಅನಾಥಳಂತೆ ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿದ್ದು, ಶಾಂತಿಯ ಅವರು ಬಂದು ಸಮಾಧಾನ ಮಾಡಿ ತಮ್ಮ ಮನೆಗೆ ಕರೆದುಕೊಂಡು ಹೋಗುವ ನಿರ್ಧಾರ ಮಾಡಿದ್ದು, ಅಚಾನಕ್ಕಾಗಿ ಯಾರಿಗೂ ಬೇಡವಾದ ಪುಟ್ಟ ಮಗುವೊಂದು ತನಗೆ ಸಿಕ್ಕಿದ್ದು, ಅದಕ್ಕೆ ಶ್ರೇಷ್ಠ ಎಂದು ಹೆಸರಿಟ್ಟು ಮುಂದಿನಿಂದ ಬೆಳೆಸಿದ್ದು, ಅಮ್ಮನ ಪ್ರೀತಿ ಕೊಟ್ಟ ಶಾಂತಿಯವರು ತನ್ನ ಕಣ್ಮುಂದೆ ಕೊನೆ ಉಸಿರೆಳೆದಿದ್ದು, ಇದೆಲ್ಲ ಚಿತ್ರಣಗಳು ಒಂದೊಂದಾಗಿ ತನ್ನ ಕಣ್ಮುಂದೆ ಮಿಂಚು ಮರೆಯಾದವು. ಮನಸ್ಸಿನಲ್ಲಿ ಏನೋ ಒಂಥರ ತಳಮಳವಾಗುತ್ತಿದೆ ಭಾರ್ಗವಿಗೆ. ತನ್ನ ಕಣ್ಣುಗಳಿಂದ ತನಗೆ ತಿಳಿಯದಂತೆ ಕಣ್ಣೀರು ಅರಿಯಲಾರಂಭಿಸಿತು. ಎಲ್ಲವನ್ನು ಹಾಗೂ ಎಲ್ಲರನ್ನೂ ಕಳೆದುಕೊಂಡ ತಬ್ಬಲಿ ಹಾಗೆ ಕುಳಿತಿದ್ದವಳು ಸಡನ್ನಾಗಿ ಏನು ನಿರ್ಧಾರ ಮಾಡಿದವಳಂತೆ ಕಣ್ಣುಗಳನ್ನು ಒರೆಸುತ್ತಾ ಎದ್ದು ನಿಂತಳು. ನಿಧಿ ಆಗಷ್ಟೇ ಎಲ್ಲ ಕೆಲಸಗಳನ್ನು ಮುಗಿಸಿ ನಿದ್ದೆಗೆ ಜಾರಿದ್ದಳು. ಭಾರ್ಗವಿ ನಿಧಿಯ ಬಳಿಗೆ ಬಂದು ಕುಳಿತಳು. ತಕ್ಷಣವೇ ಕಣ್ಬಿಟ್ಟು ನಿಧಿ ತನ್ನ ಪಕ್ಕದಲ್ಲಿ ಭಾರ್ಗವಿ ಕುಳಿತಿರುವುದನ್ನು ನೋಡಿ ಚಿಕ್ಕ ಮಗುವಿನಂತೆ ನಗುತ್ತಲೇ ಅವಳ ತೊಡೆಯ ಮೇಲೆ ತನ್ನ ತಲೆಯನ್ನು ಇಟ್ಟಳು. ಭಾರ್ಗವಿ, ನಿದ್ರೆ ಮಾಡಿದ್ದೇನಮ್ಮ, ನೀನು ಕಂದ, ನನ್ನಿಂದ ತೊಂದರೆ ಆಯ್ತಾ ಎನ್ನುತ್ತಾ ತಲೆಯ ಮೇಲೆ ಕೈ ಹಾಡಿಸಿದಳು. ನಿಧಿ, ಇಲ್ಲಮ್ಮ, ಈಗಷ್ಟೇ ಮಲಗಿದ್ದು ನಾನು, ನಿನ್ನ ನೋಡಿದೆ, ನೀನೇನೋ ಯೋಚನೆ ಮಾಡ್ತಾ ಕೂತಿದ್ದೆ ಅಲ್ವಾ, ಅದಕ್ಕೆ ಎಬ್ಬಿಸೋದು ಬೇಡ ಅಂತ ಸುಮ್ಮನೆ ಹಾದೆ ಅಷ್ಟೇ. ಯಾಕಮ್ಮ ಇನ್ನೂ ಅದನ್ನೇ ಯೋಚಿಸ್ತಿದ್ದೀಯಾ? ಭಾರ್ಗವಿ, ಆ ಯೋಚನೆ ಅನ್ನೋದು ಸದ್ಯಕ್ಕೆ ನನ್ನ ಬಿಟ್ಟು ಹೋಗಲ್ಲ ಮಗಳೇ, ನಾನು ಹುಟ್ಟು ಹೋಗಲೇ ನನ್ನ ಜೊತೆನೇ ಹುಟ್ಟಿಬಿಟ್ಟಿದೆ ಅನಿಸುತ್ತೆ. ನಿಧಿ ಬೇಡಮ್ಮ, ತುಂಬ ಯೋಚನೆ ಮಾಡಬೇಡ, ನೀನು ನನ್ನ ಪ್ರಕಾರ ಶ್ರೇಷ್ಠ ಬಂದೇ ಬರ್ತಾಳೆ ಅನಿಸುತ್ತೆ, ನೋಡ್ತಾ ಇರು ನೀನು, ಈಗ ಚಿಂತೆ ಮಾಡಿದ್ದು ಸಾಕು, ಬಾ ಮಲಗು, ನಾನು ನಿನ್ನ ಕಾಲು ಹೊತ್ತಿಕೊಡ್ತೀನಿ ಎನ್ನುತ್ತಾ ಭಾರ್ಗವಿಯನ್ನು ಮಲಗಿಸಿ ಮೆಲ್ಲಗೆ ಅವಳ ಕಾಲುಗಳನ್ನು ಒತ್ತ ತೊಡಗಿದಳು. ಪ್ರೀತಿಯಿಂದ ನಿಧಿಯ ಮುಖವನ್ನೇ ನೋಡಿದ ಭಾರ್ಗವಿ ಎದ್ದ ಕುಳಿತು ಬುಗಸೆಯಲ್ಲಿ ನಿಧಿಯ ಮುಖವನ್ನು ಹಿಡಿದುಕೊಂಡಳು. ನಿಧಿ ಕೂಡ ಭಾರ್ಗವಿಯನ್ನೇ ನೋಡುತ್ತಾ, ಯಾಕಮ್ಮ ಏನಾಯ್ತು, ಯಾಕಿಂಗ್ ನನ್ನೇ ನೋಡ್ತಿದ್ದೀಯಾ, ನೀನು ಏನಾದರೂ ಹೇಳಬೇಕು ಅನ್ಕೊಂಡಿದ್ದೀಯಾ, ಏನಿದ್ರೂ ಹೇಳಮ್ಮ, ಯಾಕೆ ನನ್ನ ಹತ್ರನೇ ಸಂಕೋಚನ ನಿಂಗೆ ಎನ್ನುತ್ತಾ ಭಾರ್ಗವಿ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡಳು.
ಭಾರ್ಗವಿ, ಅದು ಅದು ನಿಧಿ, ನಾನು ಅದು ನಿಧಿ, ಹೇಳಮ್ಮ ನೀನು ಅದು ಅದಂತ ರಾಗ ಎಳಿತಿದೆಯಲ್ಲ ಹೇಳು ಅದೇನಂತ. ಭಾರ್ಗವಿ, ಯಾಕೋ ಗೊತ್ತಿಲ್ಲ ಕಂದ, ನನ್ನ ಮನಸ್ಸಿಗೆ ಸರಿ ಇಲ್ಲ. ಅದಕ್ಕೆ ನಾನು ಒಂದು ಸಲ ನನ್ನ ಅಂದರೆ ನಾನು ಹುಟ್ಟಿ ಬೆಳೆದ ಊರಿಗೆ ಹೋಗಿ ನನ್ನ ಅಪ್ಪ ಅಮ್ಮನನ್ನು ನೋಡಿಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ನಿಧಿ, ಅಯ್ಯೋ ಅಷ್ಟೇನಾ, ನೀನು ಮನಸ್ಸಿಗೆ ಸಮಾಧಾನ ಹಾಗೂ ಖುಷಿ ಸಿಗುತ್ತೆ ಅನ್ನೋದಾದರೆ ಧಾರಾಳವಾಗಿ ಹೋಗಿ ಬಾರಮ್ಮ. ಭಾರ್ಗವಿ, ಅಲ್ಲಮ್ಮ ನಾನು ಊರಿಗೆ ಹೊರಟೋದ್ರೆ ಇಲ್ಲಿ ಗಾರ್ಮೆಂಟ್ಸ್ನಲ್ಲಿ ನೀನು ಒಬ್ಬಳೆ ಹೇಗೆ ನಿಭಾಯಿಸ್ತೀಯ ಅದನ್ನೇ ಯೋಚಿಸ್ತಿದ್ದೀನಿ ನಾನು. ನಿಧಿ, ಅಯ್ಯೋ ಅದಕ್ಕೇನಮ್ಮ, ಅವರಲ್ಲ ನಮ್ಮ ಚತುರ್ ಅವರು, ನಾನು ಇಬ್ಬರು ಹೆಣ್ಣುತ್ತಾ ಭಾರ್ಗವಿ ಮುಖವನ್ನೇ ನೋಡುತ್ತಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಚತುರ್ನ ಬಗ್ಗೆ ಮಾತನಾಡುವಾಗ ನಿಧಿಯ ಮುಖದಲ್ಲಿದ್ದ ನಾಚಿಕೆ ನೋಡಿ ಭಾರ್ಗವಿಗೆ ನಗು ಬಂತು. ನಾಚಿಕೆಯಿಂದ ತಲೆ ತಗ್ಗಿಸಿ ಕುಳಿತ ನಿಧಿಯ ಮುಖವನ್ನು ಮೇಲಕ್ಕೆ ಎತ್ತಿ ಅವಳ ಮುಖವನ್ನು ನೋಡಿದಳು ಭಾರ್ಗವಿ. ನಿಧಿ, ಹೋಗಮ್ಮ ನೀನು, ನನಗೆ ನಾಚಿಕೆಯಾಗುತ್ತೆ. ಭಾರ್ಗವಿ, ಯಾಕೋ ನಾಚಿಕೆ, ಪಾಪ ನಮ್ಮ ಚತುರ್ ತನ್ನ ಮನಸ್ಸಿನಲ್ಲಿರೋ ಪ್ರೀತಿನ ಮುಚ್ಚುಮರೆ ಇಲ್ಲದೆ ನಿನ್ನ ಹತ್ರ ಹೇಳ್ಕೊಂಡಾಗ ಓಡಿ ಬಂದು ಆ ಹುಡುಗನ ಪ್ರೀತಿ ಮಾಡ್ಲಾ ಬೇಡುವ ಅಂತ ನಮ್ಮನ್ನ ಕೇಳಿದ್ದೆ, ಆಗ ನಾಚಿಕೆ ಆಗ್ಲಿಲ್ವಾ? ಆದರೂ ನಿನ್ನ ಈ ಗುಣಗಳೇ ನನಗಿಷ್ಟ ಆಗೋದು ಕಂದ. ಆದಷ್ಟು ಬೇಗ ಶಕುಂತಲಾ ಅಮ್ಮ ಅವ್ರ ಹತ್ರ ನಿಮ್ಮಿಬ್ಬರ ಮದುವೆ ವಿಷಯ ಮಾತಾಡ್ತೀನಿ ನಾನು, ಸರಿನಾ? ನಿಧಿ, ಏನೂ ಬೇಡ, ಹೋಗಮ್ಮ. ನಾನಂತೂ ಈಗಲೇ ಅವರನ್ನ ಮದುವೆ ಆಗಲ್ಲ, ಹೀಗೆ ನಿನ್ ಜೊತೆನೆ ಇದ್ದು ಬಿಡ್ತೀನಿ. ಭಾರ್ಗವಿ, ಓಹೋ ಹಂಗ, ಸರಿ ಬಿಡು, ಹಾಗಾದ್ರೆ ನಾನೇ ಮುಂದೆ ನಿಂತು ನಮ್ಮ ಚತುರ್ಗೆ ಬೇರೆ ಹುಡುಗಿ ಹುಡುಕಿ ಮದುವೆ ಮಾಡಿಸ್ತೀನಿ. ನಿಧಿ, ಹ್ಞೂ, ಅದೆಂಗಾಗುತ್ತೆ? ನೀವು ಒಪ್ಪಿದ್ರು ಅವರು ಒಪ್ಪಲ್ಲ ಗೊತ್ತಾ ಎಂದಳು ನಕ್ಕಳು. ಭಾರ್ಗವಿ, ಆಹಾ ಕಳ್ಳಿ, ಈಗ ಗೊತ್ತಾಯಿತು ಬಿಡು. ಹಾಗಾದ್ರೆ ಅವನಿಗೆ ಅಷ್ಟರ ಮಟ್ಟಿಗೆ ಮೋಡಿ ಮಾಡಿದ್ದೀಯಾ ನೀನು? ಹಾಗಾದ್ರೆ ಅವನ ಹೃದಯದ ಕೀಲಿ ಕೈ ನಿನ್ನ ಹತ್ರ ಇದೆ ಅಂತಾಯ್ತು. ನಿಧಿ, ಅಮ್ಮ ಹೋಗಮ್ಮ ನೀನು. ಹಂಗಲ್ಲಮ್ಮ, ಈಗ ತಾನೇ ಶ್ರೇಷ್ಠ ಓದ್ಲಂತ ಬೇಸರದಲ್ಲಿದ್ದೀಯ ನೀನು. ಅಂಥದ್ರಲ್ಲಿ ನಾನು ಮದುವೆಯಾಗಿ ಹೋದರೆ ನಿನ್ನ ಯಾರು ನೋಡಿಕೊಳ್ಳುತ್ತಾರೆ ಹೇಳು? ಅದಕ್ಕೆ ಹೇಳಿದ್ದು ನಂಗೀಗಲೇ ಮದುವೆ ಬೇಡ ಅಂತ. ಭಾರ್ಗವಿ, ಅಯ್ಯೋ ಹುಚ್ಚು ಹುಡುಗಿ, ನೀನು ಹೆಣ್ಮಕ್ಳೆ ಹಂಗೆ ಕಣಮ್ಮ, ತವರು ಮನೆ ಬಿಟ್ಟು ಗಂಡನ ಮನೆ ಸೇರಲೇಬೇಕಲ್ವಾ, ತವರು ಮನೆಯ ಶಾಶ್ವತ ಅಲ್ಲ ಹೆಣ್ಣಿಗೆ. ನಿಧಿ, ಸರಿ ಅಮ್ಮ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀನಿ, ನೀವು ಹಾಕಿದ ಗೆರೆ ದಾಟಲ್ಲಮ್ಮ ನಾನು. ಆದರೆ ಈಗಲೇ ಮದುವೆ ಬೇಡ, ಇನ್ನೊಂದೆರಡು ಮೂರು ವರ್ಷ ನಾನು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಸೇವೆ ಮಾಡಿಕೊಂಡಿರಬೇಕು ಅಂದ್ಕೊಂಡಿದ್ದೀನಿ. ಭಾರ್ಗವಿ, ಸರಿ ಆಯಿತು ಪುಟ್ಟ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ವಾ, ಕಾಲ ಕೂಡಿ ಬಂದಾಗ ಎಲ್ಲ ಅದರ ಪಾಡಿಗೆ ಅದು ನಡೆದು ಹೋಗುತ್ತೆ. ಇಲ್ಲಿ ಯಾವುದು ನಾವು ಹೇಳಿದ ಹಾಗೆ ಆಗಲ್ಲವಲ್ಲ ಎನ್ನುತ್ತಾ ಪುನಂ ಏನನ್ನೋ ಯೋಚಿಸುತ್ತಾ ಕುಳಿತಳು. ನಿಧಿ, ಅಮ್ಮ ಮತ್ತೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರ ನೀವು, ಅದೇ ಮತ್ತೆ ಬೇಡ ಅನ್ನೋದು ನೋಡಿ. ಭಾರ್ಗವಿ, ಹಂಗಲ ಮಗಳೇ, ಅವತ್ತು ಆ ರೈಲ್ವೆ ಸ್ಟೇಷನ್ನಲ್ಲಿ ನಾನು ತಬ್ಬಲಿಯಂತೆ ನಿಂತಿದ್ದೆ, ಹಾಗೂ ನನ್ನ ಶ್ರೇಷ್ಠ ಕೂಡ ಅವತ್ತು ತನ್ನ ತಂದೆ ತಾಯಿ ಕಣ್ಣೆದುರೆ ಇದ್ದರೂ ಕೂಡ ತಬ್ಬಲಿಯಾಗಿದ್ದಳು. ಆ ಪುಟ್ಟ ಕೈಯಲ್ಲಿ ನನ್ನ ಬೆರಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನನ್ನು ನೋಡಿ ಕಿಲಕಿಲನೆ ನಗ್ತಿದ್ದ ಆ ಮಗು ಈಗ ಬೆಳೆದು ದೊಡ್ಡವಳಾದ ಮೇಲೆ ನೀನು ನನ್ನ ತಾಯಿಯೇ ಅಲ್ಲ ಅಂತ ಹೇಳಿ ನನ್ನ ಒಂಟಿಯಾಗಿ ಬಿಟ್ಟು ಹೋದ್ಲಲ್ಲ, ಆ ನೋವನ್ನು ನಾನು ಹೇಗೆ ಮರೆಯಲಿ ನಿಧಿ ಪುಟ್ಟ ಎನ್ನುತ್ತ ನಿಧಿಯನ್ನು ತಬ್ಬಿಕೊಂಡು ಜೋರಾಗಿ ಅಳಲಾರಂಭಿಸಿದಳು. ನಿಧಿ, ಅಮ್ಮ ನೀವು ಅವಳ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದೀರಾ, ಬೇಡಮ್ಮ ಅಳಬೇಡಿ, ಅಮ್ಮ ಖಂಡಿತ ಎಲ್ಲ ಒಳ್ಳೆಯದೇ ಆಗುತ್ತೆ. ನೀವೀಗ ನಿಮ್ಮ ಊರಿಗೆ ಹೊರಟಿದ್ದೀರಾ ತಾನೇ, ನಿಮ್ಮ ಪರಿಸ್ಥಿತಿ ನೋಡ್ತಿದ್ರೆ ನಿಮ್ಮ ಒಬ್ಬರನ್ನೇ ಕಲಿಸೋಕೆ ನನ್ನ ಮನಸ್ಸು ಒಪ್ತಿಲ್ಲ, ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಆಯ್ತಾ, ನಾಳೆ ಬೆಳಿಗ್ಗೆನೆ ನಮ್ಮ ಪ್ರಯಾಣ ಸರಿನಾ? ಈಗ ಗುಡ್ ಅಮ್ಮಂತರ ಬಂದು ಮಲಗಿ ಎನ್ನುತ್ತಾ ತಾನೇ ಭಾರ್ಗವಿಯನ್ನು ತನ್ನ ಪಕ್ಕದಲ್ಲಿ ಮಲಗಿಸಿ ಚಿಕ್ಕ ಮಗುವಿನಂತೆ ಭಾರ್ಗವಿಯನ್ನು ತಬ್ಬಿಕೊಂಡು ಮಲಗಿದಳು. ನಿಧಿ ಹಾಡಿದ ಮಾತುಗಳನ್ನು ಕೇಳಿ ಭಾರ್ಗವಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು, ನೆಮ್ಮದಿಯಿಂದ ಕಣ್ಮುಚ್ಚಿ ದಿಂಬಿಗೆ ಒರಗಿದಳು. ನಿಧಿ ಕೂಡ ಸಮಾಧಾನದಿಂದ ನಿದ್ರೆಗೆ ಜಾರಿದಳು. ಇದ್ದಕ್ಕಿದ್ದಂತೆ ತನ್ನ ಫೋನ್ ರಿಂಗ್ ಆಗುತ್ತಿತ್ತು, ನೋಡಿದ್ರೆ ಚತುರ್ ಫೋನ್ ಮಾಡುತ್ತಿದ್ದಾನೆ. ತಕ್ಷಣವೇ ಎಚ್ಚೆತ್ತ ನಿಧಿ ಫೋನ್ ರಿಸೀವ್ ಮಾಡಿದಳು. ನಿಧಿ, ಹಲೋ ಚತುರ್, ಹಾಯ್, ಏನ್ ಮೇಡಮ್ ಮಲಗಿದ್ರಾ? ನಿಧಿ, ನಿದ್ರೆ ಮಾಡಿದವಳನ್ನು ಫೋನ್ ಮಾಡಿ ಎಬ್ಬಿಸ್ಬಿಟ್ಟು ಈಗ ನಿದ್ರೆ ಮಾಡ್ತಿದ್ದೀಯಾ ಅಂತ ಕೇಳ್ತಿದ್ದೀರಲ್ಲ, ನಿಮ್ಗೇನು ಹೇಳಬೇಕು ಹೇಳಿ. ಚತುರ್, ಏನೋ ಬೆಳಗ್ಗೆಯಿಂದ ಫೋನೇ ಇಲ್ವಲ್ಲ, ಅದಕ್ಕೆ ಎಲ್ಲಿ ನನ್ನ ಮರ್ತ್ಬಿಟ್ಟಿಯೋ ಏನಂತ ಫೋನ್ ಮಾಡಿದ್ನಪ್ಪ. ನಿಮಗೆ ತೊಂದರೆ ಆಗೋದಾದರೆ ನಾನು ಈಗಲೇ ಫೋನ್ ಇಡ್ತೀನಿ ಬಿಡು. ನಿಧಿ, ಅಯ್ಯೋ ಹಂಗೆ ಹೇಳಿದೆ ನಾನು, ನಂಗೂ ನಿಮ್ಮ ಜೊತೆ ಮಾತಾಡೋದಂದ್ರೆ ಇಷ್ಟಾನೇ ಮಿಸ್ಟರ್ ಪರ್ಫೆಕ್ಟ್ ಎನ್ನುತ್ತ ನಕ್ಕಳು. ಚತುರ್, ಹಬ್ಬ ಸದ್ಯ ನನ್ನ ದೇವಿ ನಕ್ಕಲಲ್ಲ, ಅಷ್ಟೇ ಸಾಕು ನನಗೆ. ಮತ್ತೆ ಅಮ್ಮ ಏನು ಮಾಡ್ತಿದ್ದಾರೆ, ಊಟ ಮಾಡಿದ್ರ ಮಲಗಿದ್ರ? ನಿಧಿ, ಇಲ್ಲ ಚತುರ್, ಏನೋ ಕಾಟಾಚಾರಕ್ಕೆ ಒಂದೆರಡು ತುತ್ತು ತಿಂತಾರಷ್ಟೇ, ಈಗಲೂ ಯೋಚನೆ ಮಾಡುತ್ತಾನೆ ಕೂತಿದ್ದರು, ಹೇಗೋ ಸಮಾಧಾನ ಮಾಡಿ ಮಲಗಿಸಿದ್ದೀನಿ. ಚತುರ್, ಹೌದಾ? ಛೇ, ನಂಗಂತೂ ಅವರ ಸ್ಥಿತಿ ನೆನೆಸಿಕೊಂಡರೆ ತುಂಬಾ ಬೇಸರವಾಗುತ್ತದೆ. ಆ ದೇವರು ಯಾಕೆ ಯಾವಾಗಲೂ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೋ ಏನೋ. ನಿಧಿ, ಹೌದು ಚತುರ್, ಅಮ್ಮ ಅಂತೂ ಶ್ರೇಷ್ಠನ ಸಾಕೋಕೆ ಚಿಕ್ಕಂದಿನಿಂದಲೂ ತುಂಬಾನೇ ಕಷ್ಟಪಟ್ಟಿದ್ದಾರೆ, ಅದನ್ನು ಸ್ವತಃ ಶ್ರೇಷ್ಠನೇ ನನ್ನ ಹತ್ರ ಹೇಳಿಕೊಂಡಿದ್ಲು ಕೂಡ. ಆದರೆ ಯಾಕಿಂಗ್ ಮಾಡಿಬಿಟ್ಲೋ ಏನೋ, ಒಂದು ಗೊತ್ತಾಗ್ತಿಲ್ಲ ನನಗೆ. ಚತುರ್, ಈ ಪ್ರೀತಿನೇ ಹಂಗೆ ನಿಧಿ ಎಂಥವರನ್ನು ಮೋಡಿ ಮಾಡಿಬಿಡುತ್ತೆ. ಈಗ ನಾನೇಗೆ ನಿನ್ನ ಪ್ರೀತಿಯ ಬಲೆಗೆ ಬಿದ್ದಿದ್ದೀನಿ, ಹಂಗೆ ಅವಳು ಕೂಡ ಯಾರ್ದಾದರೂ ಬಲೆಗೆ ಬಿದ್ದಿದ್ದಾಳಂತ
ನಿಧಿ ಏನಿಲ್ಲ, ನಾನೇನು ನಿಮಗೆ ಬಲೆ ಹಾಕಿ ಇಟ್ಕೊಂಡಿಲ್ಲ. ನೀವೇನು ದೊಡ್ಡ ಮೀನು ನೋಡಿ, ನೀವು ಏನೇನು ಹೇಳಬೇಡಿ ನನಗೆ, ನಾನು ಫೋನ್ ಇಡ್ತೀನಿ ಅಷ್ಟೆ. ಚತುರ್, ನಿಧಿ ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣೆ, ನೀ ನೋಡಿದ್ರೆ ಅಷ್ಟಕ್ಕೆ ಕೋಪ ಮಾಡಿಕೊಳ್ಳುತ್ತೀಯಲ್ಲ. ನಿಧಿ ಮತ್ತಿನ್ನೇನು ಇವಾಗ ಮಾತಾಡೋದು? ಚತುರ್, ಸಾರಿ ಕಣೆ, ನನ್ನ ಮೇಲೆ ಕೋಪನ ನಿಂಗೆ? ಹಾಗಾದರೆ ಈಗಲೇ ನಿಮ್ಮನೆಗೆ ಬರ್ತೀನಿ ನಾನು, ನನ್ನ ಕೆನ್ನೆಗೆ ಎರಡು ಕೊಟ್ಟು ಸಮಾಧಾನ ಹಾಗು, ಸರಿನಾ? ನಿಧಿ, ಕೆನ್ನೆಗೇನು ಕೊಡಬೇಕು? ಸಾಹೇಬರು ಏನೋ ಒಂಥರ ಮಾತಾಡ್ತಿದ್ದೀರಲ್ಲ. ಚತುರ್, ಓಹೋ, ಕೆನ್ನೆಗೆ ಅಂದರೆ ನಂಗೆರಡು ಬಾರ್ಸ್ ಅಂತ ಹೇಳಿದ್ದು ಕಣೆ. ನಾವು ತಾವುಗಳು ಏನಂತ ಅನ್ಕೊಂಡ್ರು, ನಾನು ಓಡಿ ಬಂದು ನಿನ್ನ ತಪ್ಕೊಂಡು ಮುದ್ಕೊಡ್ತೀನಿ ಅನ್ಕೊಂಡ್ರಾ? ಆಹಾ, ಆಸೆ ನೋಡು ಸುಂದರಿಗೆ ಹೆಣ್ಣುತ್ತ ಜೋರಾಗಿ ನಗಲು ಶುರು ಮಾಡಿದನು. ಇದೇ ಸಾಕು, ಮುಚ್ಚಿ ಬಾಯ್. ಅಷ್ಟಕ್ಕೂ ನಾನೇನು ಹಂಗೆ ಹೇಳಲಿಲ್ಲ. ಅದು ಅಲ್ಲದೆ ನಾನು ಸುಂದರಿ ಏನಲ್ಲ, ಹೀಗೆ ಹಾಡ್ತಿದ್ರೆ ನಾನು ಖಂಡಿತ ಫೋನ್ ಇಡ್ತೀನಿ ಇವಾಗ. ಚತುರ್, ಆಯ್ತು ಕಣೆ, ಮುದ್ದು ಇಷ್ಟು ದಿನ ಆಯ್ತು, ಒಂದಿನನಾದರೂ ನನ್ನ ಹತ್ರ ಬಂದು ಪ್ರೀತಿಯಿಂದ ಒಂದು ಮುದ್ದು ಕೊಟ್ಟಿದ್ದೀಯಾ? ಯಾವಾಗಲೂ ನೋಡಿದ್ರೆ ನಾಚ್ಕೊಂತಾನೆ ಇರ್ತೀಯ. ಹೀಗೆ ಆದರೆ ಮುಂದೆ ನನ್ನ ಗತಿ ಏನು ಹೇಳು? ನನ್ನ ನೋಡಿದರೆ ಪಾಪ ಅನ್ಸಿಲ್ವ ನಿಂಗೆ? ನಿಧಿ ಅನಿಸುತ್ತೆ, ಆದರೆ ಮದುವೆ ಆಗುವವರೆಗೂ ಅದಕ್ಕೆ ಅವಕಾಶ ಇಲ್ಲ ನಿಮಗೆ. ಹ್ಞೂ, ಅಂದ ಹಾಗೆ ನಿನಗೊಂದು ವಿಷಯ ಹೇಳಬೇಕಿತ್ತು. ಚತುರ್, ಹೌದಾ? ಹಾಗಾದರೆ ಅದೇನು ವಿಷಯ ಅಂತ ಹೇಳುವಂತರಾಗಿ ನಾವು ಕೇಳುವಂತರಾಗ್ತೀವಿ ಎನ್ನುತ್ತಾ ನಗಲಾರಂಭಿಸಿದ. ನಿಧಿ, ಅದು ನಮ್ಮ ಭಾರ್ಗವಿ ಅಮ್ಮ ಶ್ರೇಷ್ಠ ಮನೆ ಬಿಟ್ಟು ಹೋದ್ಮೇಲೆ ತುಂಬನೇ ಬೇಸರದಲ್ಲಿದ್ದಾರೆ. ಅದಕ್ಕೆ ಅಮ್ಮ ನಾಳೆ ಅವರು ಹುಟ್ಟಿ ಬೆಳೆದ ಊರಿಗೆ ಹೋಗಿ ಅವರ ತಂದೆ ತಾಯಿಯ ನೋಡಿಕೊಂಡು ಬರಬೇಕು. ನಾನು ಕೂಡ ಅಮ್ಮನ ಜೊತೆಯಲ್ಲಿ ಹೋಗಬೇಕು ಅನ್ಕೊಂಡಿದ್ದೀನಿ, ನಿಮಗೆ ಹೇಳಬೇಕು ಅಂತಿದ್ದೆ. ಅಷ್ಟೊತ್ತಿಗೆ ನೀವೇ ಫೋನ್ ಮಾಡಿದ್ರಿ, ನೂರಾಯಸ್ಸು ನಿಮಗೆ. ಚತುರ್, ಹೌದಾ? ಹಾಗಾದರೆ ಅಮ್ಮನ ನಿರ್ಧಾರ ಸರಿಯಾಗಿದೆ. ಪಾಪ, ಆಗಾದರೂ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಅವರಿಗೆ ಮೈಂಡ್ ಫ್ರೆಶ್ ಆಗುತ್ತೆ. ಸರಿ, ಹೋಗಿ ಬನ್ನಿ. ಹ್ಯಾಪಿ ಜರ್ನಿ ನಿಧಿ. ಆದರೆ ನನಗೆ ನಿನ್ನ ಈಗಲೇ ನೋಡಬೇಕು ಅನಿಸ್ತಿದೆ, ಏನು ಮಾಡಲಿ ನಿಧಿ? ಅಯ್ಯೋ, ಈಗಲಾ? ಬೇಡಪ್ಪ, ಈ ಮಧ್ಯರಾತ್ರಿಲಿ ನೋಡೋದು ಅಂದ್ರೇನು ಅಂದರೆ ಅದೆಲ್ಲ ಆಗಲ್ಲ. ನೀವು ಬೆಳಿಗ್ಗೆ ನಾವಿಬ್ಬರು ಹೊರಡೋಕ್ಕೂ ಮುಂಚೆ ಬನ್ನಿ, ನಂಗೂ ನಿಮ್ಮನ್ನ ನೋಡಬೇಕು ಅನಿಸ್ತಿದೆ ಎನ್ನುತ್ತಾ ಚತುರ್ನ ಉತ್ತರಕ್ಕೂ ಕಾಯ್ದೆ ಫೋನ್ ಇಟ್ಟಳು. ನಿಧಿಯ ಮಾತನ್ನು ಕೇಳಿ ಒಳಗೊಳಗೆ ನಗುತ್ತಾ ಮಲಗಿದ್ದಾಳೆ ಭಾರ್ಗವಿ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.